ಕೆಂಡಸಂಪಿಗೆ ಮತ್ತೆ ನಮ್ಮನೆ ಇವರಾಣಿ ಮತ್ತೆ ಗೀತಾ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಪಾತ್ರಗಳನ್ನು ನಿರ್ವಹಿಸಿದಂತಹ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಅದು ಕೂಡ ಬೊಜ್ಜು ಕರಗಿಸಲು ಹೋಗಿ ಇಂಥ ದುರಂತಕ್ಕೆ ಸಾವುಗೀಡಾಗಿರೋದು ನಿಜಕ್ಕೂ ದುರಂತವೇ ಸರಿ ಅಂತಲೇ ಕೂಡ ಹೇಳ್ಬೋದು. ಹೌದು ಸದ್ಯ ಹಾಗಾದರೆ ಈ ನಟಿ ಯಾರು, ಇವರು ಯಾವ ಸೀರೆಗಳಲ್ಲಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಗೀತಾ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ ಗುರುಸ್ಕೊಂಡು ವಿಜಯ್ ನಾಯ್ ಲವರ್ ಆಗಿ ಕಾಲೇಜ್ನ ಲವರ್ ಆಗಿ ಕೂಡ ಗುರುಸ್ಕೊಂಡಿದ್ರು. ಇನ್ನು ಕನ್ನಡತಿಯಲ್ಲಿ ಕೂಡ ಮಾಡಿದ್ರು, ಮಂಗಳಗೌರಿ ಮದುವೆಯಲ್ಲೂ ಕೂಡ ಮಂಗಳ ಸ್ನೇಹಿತೆಯಾಗಿ ಕೂಡ ಇವರು ಗುರುಸ್ಕೊಂಡಿದ್ದಂಥವ್ರು. ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿರೋ ದುರಂತ ಅಂತ ಹೇಳ್ಬೋದು. ಹೌದು, ಇವರು ಬೇರೆ ಯಾರಲ್ಲ, ಚೇತನರಾಜ್. ಚೇತನರಾಜ್ ಅವರು ಮುಂದಿನ ಸಿನಿಮಾದ ಅವಕಾಶಗಳಿಗಾಗಿ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಂತ ಅಂದುಕೊಂಡು ಸದ್ಯ 2 kg ಬೊಜ್ಜನ್ನು ಸದ್ಯ ಮೆಡಿಕಲ್ ಇದರಲ್ಲಿ ಬೇಡ ಅಂತಂದರೂ ಕೂಡ ವೈದ್ಯರು ಈ ಥರ ಸಡನ್ನಾಗಿ ತೆಗೆದು ಸರಿ ಇಲ್ಲ ಅಂತಲೂ ಕೂಡ ಹೇಳಿದ್ರಂತೆ. ಆದರೂ ಕೂಡ ವೈದ್ಯರೇ ಮಾಡಿದಂತೆ ಎಡವಟ್ಟಿನಿಂದ ಈ ಹುಡುಗಿಗ ಸಾವನ್ನಪ್ಪಿದ್ದಾಳೆ. ಆಪರೇಷನ್ ಮಾಡೋಂಥ ಸಮಯದಲ್ಲಿ 1 kg ಬೊಜ್ಜನ್ನು ತೆಗೆದ ಸಮಯದಲ್ಲಿ ತೀವ್ರವಾದ ಶ್ವಾಸಕೋಶದ ಒಳಗೆ ನೀರನ್ನು ಕೂಡ ತುಂಬಿಕೊಂಡಿದೆ. ಅದು ಎದೆಯ ಭಾಗಕ್ಕೆ ಹೃದಯವನ್ನು ಸ್ತಂಭನವನ್ನು ಮಾಡುವಂಥ ರೀತಿ ಹೋಗಿದೆ. ಇದೇ ಕಾರಣಕ್ಕಾಗಿ ಆಪರೇಷನ್ ಸಮಯದಲ್ಲಿ ಈ ಹುಡುಗಿ ಕೊನೆ ಸೆಳೆದಿರೋದು ಇದೆಲ್ಲ ವೈದ್ಯರ ಎಡವಟ್ಟಿನಿಂದಂತ ಹೇಳಿ ಈಗ ಕುಟುಂಬದವರು ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಈಗ ಮಾಡಿದ್ದಾರೆ. ಹೌದು, ಏನೇ ಇದ್ರೆ ಚೇತನ್ ರಾಜ್ ಅವರು ಇಂಥ ನಿರ್ಧಾರ ತೆಗೆದುಕೊಂಡಿದ್ದು ಹಾಗೆ ಈ ಥರ ಬೊಜ್ಜು ಕರಗಿಸಲು ದಾರಿ ಹಿಡಿದಿದ್ದು ನಿಜಕ್ಕೂ ತಪ್ಪೇ.